ಹಲೋ ಫ್ರೆಂಡ್ಸ್ ಮತ್ತು ನಿಮಗೆಲ್ಲಾರಿಗೂ ಸ್ವಾಗತ ಸೊ ನಾನಿವತ್ತು ನನ್ನ ಬೆಳಗಿನ ಬ್ಲಾಗ್ನ ತೋರಿಸ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ಎದ್ಬಿಟ್ಟು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಸೊ ಫಸ್ಟ್ ಆಫ್ ಆಲ್ ನಮ್ಮದು ಬೆಡ್ ಕ್ಲೀನ್ ಮಾಡೋದು ಒಂದು ಕೆಲಸ ಆಗಿಬಿಡುತ್ತೆ ಕಿಚನ್ ನೋಡ್ಬೋದು ಮಾರ್ನಿಂಗಲ್ಲಿ ಈ ರೀತಿ ಇರುತ್ತೆ ಸೊ ಓಕೆ ನಾನು ತಿಂಡಿ ಎಲ್ಲ ಮಾಡಿಬಿಟ್ಟಿದ್ದೆ ಸೊ ತಿಂಡಿ ಮಾಡುವಾಗ ನಾನು ವಿಡಿಯೋ ತೆಗಿಲಿಲ್ಲ ಅದಾದಮೇಲೆ ನಾನು ಲಂಚ್ ರುಟೀನ್ಗೆ ಬಂದೆ ಲಂಚಲ್ಲಿ ಇವತ್ತು ಫಿಶ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡೇ ಎರಡು ಫಿಶ್ ಇದೆ ಅದು ಬಂಗಡೆ ಮೀನು ಸೊ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಇವಾಗ ಫಿಶ್ ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ ಇದು ನೂರ ಐವತ್ತು ರೂಪಾಯಿಗೆ ಎರಡು ಮೀನನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಎರಡು ಪ್ರಾನ್ಸನ್ನು ನಾನು ಬೇಡಿ ತೊಗೊಂಡೆ ನಂಗೆ ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಸೊ ಜಸ್ಟ್ ಎರಡೇ ತೊಗೊಂಡೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು ಆದರೆ ಊರಿನ ಮೀನೇನಾಗಲ್ಲ ಊರಲ್ಲಿ ಏನಂದ್ರೆ ತುಂಬ ಫ್ರೆಶ್ ಇರುತ್ತೆ ಫಿಶ್ ಎಲ್ಲ ಸೊ ತುಂಬ ಚೆನ್ನಾಗಾಗುತ್ತೆ ಊರಲ್ಲಿ ತಿನ್ನಲಿಕ್ಕೆ ನೀವು ಯಾವ ರೀತಿ ಮಾಡಿದರೂ ಕೂಡ ಟೇಸ್ಟಿಯಾಗಿರುತ್ತೆ ಇಲ್ಲಿದ್ದೇನೆ ಫ್ರೆಶ್ ಇರೋಲ್ಲ ಊರಿನ ಥರ ಟೇಸ್ಟ್ ಕೂಡ ಇರಲ್ಲ ಯಾವುದೇ ಫಿಶ್ ತೊಗೊಳ್ಳಿ ಊರಿನ ಥರ ಟೇಸ್ಟ್ ಇರೋಲ್ಲ ಸೊ ಊರಿನ ಮೀನು ತುಂಬ ಚೆನ್ನಾಗಾಗುತ್ತೆ ಇವತ್ತು ನಾನು ಇದು ಬಂಗಡೆ ಮೀನು ತೊಗೊಂಡಿದ್ದೆ ನಾನು ಚಾಕುವಿಂದನೇ ಕಟ್ ಮಾಡ್ತಿದ್ದೀನಿ ನಾರ್ಮಲ್ ನಾನು ಕತ್ತಿ ಯೂಸ್ ಮಾಡಿ ಮಾಡ್ತೀನಿ ಬಟ್ ಕೆಳಗಡೆ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ಸೊ ಅದಕ್ಕೋಸ್ಕರನೇ ವೀಡಿಯೋಗೋಸ್ಕರ ನಾನು ಜಸ್ಟ್ ಚಾಕುವಿಂದ ಕಟ್ ಮಾಡಿದೆ ಫಿಶನ್ನು ಇಲ್ಲಿ ಮೀನನ್ನು ಕಟ್ ಮಾಡ್ತಾ ಇದ್ದೀನಿ ನನಗೆ ಫಸ್ಟ್ ನಾನು ಫಿಶ್ ಅಷ್ಟೆಲ್ಲ ತಿಂತಾನೆ ಇರಲಿಲ್ಲ ಜಸ್ಟ್ ಫ್ರೈ ಮಾತ್ರ ತಿಂತಾ ಇದ್ದೆ ಇವಾಗ ಇವಾಗ ಗೊತ್ತಿಲ್ಲ ಫಿಶ್ ತುಂಬಾ ಇಷ್ಟ ಆಗ್ತಾ ಇದೆ ನಿಮಗೆ ವಾಯ್ಸ್ ಬರ್ತಾ ಇರ್ಬೋದು ಮಳೆ ಬರ್ತಾ ಇದೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಇಲ್ಲಿ ಇವತ್ತು ಸೊ ಅದ್ರದ್ದೇ ಮಳೆದೆಲ್ಲ ವಾಯ್ಸ್ ಬರ್ತಾ ಇದೆ ಮಗಳು ಆಟ ಆಡ್ತಾ ಇದಾರೆಲ್ಲ ಹೊರಗಡೆ ಹೊರಗಡೆ ಮಳೆ ನೀರು ನೋಡಿಕೊಂಡು ಇಲ್ಲಿ ಫಿಶ್ ಎಲ್ಲ ನಾನು ಚೆನ್ನಾಗಿ ಕಟ್ ಮಾಡಿ ತೊಳ್ಕೊಂಡು ಇಟ್ಬಿಟ್ಟಿದ್ದೀನಿ ಸೊ ನಾನು ಎರಡು ಇದರಲ್ಲಿ ಇರೋದೇ ಎರಡು ಮೇನು ಅದರಲ್ಲಿ ಕೂಡ ನನಗೆ ಫ್ರೈ ಕೂಡ ಬೇಕು ರಾ ಸಾರು ಕೂಡ ಬೇಕು ಸೊ ನಾನು ಅದರಲ್ಲೇ ಇದ್ದೀನಿ ಅಡ್ಜಸ್ಟ್ ಮಾಡಿಕೊಂಡು ಆಚೆ ಐತೆ ಸಾರು ಸ್ವಲ್ಪ ಗೌಲ್ ಆಗುವ ತನಕ ಅಂದರೆ ಸ್ವಲ್ಪ ಫಿಶಿಂದು ಒಳ್ಳೆ ಅಂದರೆ ಫಿಶ್ ರಸ ಅನಿಸ್ಬೇಕಲ್ವ ಸೊ ಅದಕ್ಕೋಸ್ಕರವೂ ಒಂದು ನಾಲ್ಕು ಪೀಸ್ ಹಾಕ್ತಾ ಇದ್ದೀನಿ ಸಾರಿಗೆ ಮತ್ತು ಈ ಕಡೆ ಫ್ರೈಗೆ ಹಾಕ್ತಾ ಇದ್ದೀನಿ ಅದೇನು ಎರಡು ಪ್ರಾನ್ಸ್ ತೊಗೊಂಡಿದ್ದೀನಿ ಅಲ್ವಾ ಅದು ಫ್ರೈ ಮಾಡಿ ತಿಂದರೆ ತುಂಬ ಚೆನ್ನಾಗಾಗುತ್ತೆ ಬಟ್ ಆಮೇಲೆ ಅನಿಸ್ತು ಸಾರಿಗೆ ತುಂಬ ಕಡಿಮೆ ಆಯಿತು ಪೀಸಸ್ ಅನಿಸ್ತು ಸೊ ಅದಕ್ಕೆ ನಾನು ಪ್ರಾನ್ಸ್ ಕೂಡ ಸಾರಿಗೆನೇ ಹಾಕ್ಬಿಟ್ಟಿದ್ದೀನಿ ಸೊ ಇಲ್ಲಿ ಮೀನಿಗೆ ಫಸ್ಟು ನಾನು ಮಸಾಲೆ ಹಾಕ್ಬಿಡ್ತೀನಿ ಫ್ರೈಗೆ ಸಾರಿಗೆ ಏನು ಬೇಕೋ ಅದನ್ನ ನಾನು ಏನು ಇಲ್ಲ ಅದೇ ನಾರ್ಮಲ್ ಜಸ್ಟ್ ಕಟ್ ಮಾಡಿಬಿಟ್ಟು ಹಾಗೆ ಫ್ರಿಜ್ ಒಳಗಡೆ ತೆಗೆದಿಟ್ಕೊಡ್ತೀನಿ ಏನು ಫ್ರೈ ಮಾಡಬೇಕಲ್ವ ಅದಕ್ಕೆ ಇದ್ದೀನಿ ನೀವು ಈ ರೀತಿ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಗಳು ಕೂಡ ಫಿಶ್ ಫ್ರೈ ತಿನ್ನಲು ಅವಳಿಗೆ ನಾನೇನು ಫಿಶ್ ಎಲ್ಲ ತಿನ್ನಿಸೇ ಇರಲಿಲ್ಲ ಬಟ್ ಅವಳಿಗೆ ಫ್ರೈ ಇಷ್ಟ ಆಯಿತು ಫಿಶ್ ಫ್ರೈ ಅಂದರೆ ಅದ್ರ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿತ್ತು ಸಾರದ್ದು ರಸ ಅವಳು ತಿನ್ನಲಿಲ್ಲ ಸ್ವಲ್ಪ ಖಾರ ಅನಿಸ್ತಾ ಅನ್ಸುತ್ತೆ ಅವಳಿಗೆ ಅವಳು ಅಷ್ಟೇನು ತಿಂದಿಲ್ಲ ಬಟ್ ಫ್ರೈ ತಿನ್ಬಿಟ್ಲು ಸೊ ಫ್ರೈಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಪೌಡರ್ ಇಲ್ಲಿ ಖಾರದ ಪುಡಿ ಹಾಕ್ತಾ ಇದ್ದೀನಿ ಉಪ್ಪು ಹಾಕಬೇಕು ಅದಾದಮೇಲೆ ಸ್ವಲ್ಪ ಲಿಂಬೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಲಿಂಬೆ ರಸ ಹಾಕ್ತಾ ಇದ್ದೀನಿ ನೀವು ಹಣ್ಣಿನ ರಸ ಹಾಕ್ಬೋದು ಸೊ ನೀವು ಯಾ ಹುಳಿಗೆ ಏನು ಕೂಡ ಏನು ಬೇಕಾದರೂ ಕೂಡ ಹಾಕ್ಬೋದು ಸೊ ಇಲ್ಲಿ ಫ್ರೈಗೆ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ತುಂಬ ದಿನ ಆದಮೇಲೆ ಫಿಶ್ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ನಂತರ ಅನ್ಸುತ್ತೆ ಫಿಶ್ ತಿಂತಾ ಇದ್ದೀನಿ ಅದು ಕೂಡ ಮನ್ಸಿಂದ ತಿನ್ಲಿಕ್ಕಾಗಲಿಲ್ಲ ಯಾಕಂದರೆ ಇದು ಜಸ್ಟ್ ಎರಡೇ ಫಿಶ್ ಇದ್ದಿದ್ದು ನಾವು ನಾನು ಎರಡು ಟೈಮ್ಗೆ ನನಗೆ ಇವಾಗ ಅನಿಸ್ತಾ ಇತ್ತು ನಾವು ಒನ್ ಟೈಮಲ್ಲೇ ತಿನ್ಬೇಕಿತ್ತಂತ ನಾನು ಮಧ್ಯಾಹ್ನ ರಾತ್ರಿ ಎರಡು ಹೊತ್ತಿಗೆ ಮಾಡಿದ್ನ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ಫಿಶ್ ಆಯಿತು ಜಸ್ಟ್ ಚಿಕ್ಕ ಚಿಕ್ಕ ಒಂದೊಂದು ಪೀಸ್ ಸಿಕ್ತ ಅಷ್ಟೇ ಬಟ್ ಒಂದೇ ಹೊತ್ತು ಮಾಡಿದರೆ ಚೆನ್ನಾಗಿ ತಿನ್ಬೋದಿತ್ತೇನು ನನಗೆ ಫಿಶ್ ಸಿಗ್ಲಿಲ್ಲ ಸಿಕ್ಕಿದ್ದೆಲ್ಲ ತುಂಬ ಕಾಸ್ಟ್ಲಿ ಸಿಕ್ತು ನೂರೈ ಇನ್ನೂರು ರೂಪಾಯಿಗೆ ಎರಡು ಫಿಶ್ ಹೇಳ್ತಾ ಇದ್ರು ಅಂದರೆ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಒನ್ ಫಿಶ್ ನಾನು ಹೇಗೆಲ್ಲ ಕೇಳಿ ಕೇಳಿ ಒನ್ ಫಿಫ್ಟಿ ರುಪೀಸ್ಗೆ ಎರಡು ಪೀ ಫಿಶ್ ತೊಗೊಂಡು ಬಂದುಬಿಟ್ಟಿದ್ದೀನಿ ಅದಾದಮೇಲೆ ಈ ಕಡೆ ನಾನು ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಫ್ರೈಗೆಲ್ಲ ಮಸಾಲ ಮಾಡಿಬಿಟ್ಟು ನಾನು ಫ್ರಿಜ್ ಒಳಗಡೆ ಇಟ್ಬಿಟ್ಟಿದ್ದೀನಿ ಇವಾಗ ನಾನು ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಆ ಕಡೆ ನಂದು ಎರಡನೇ ಟೀ ನಡೀತಾ ಇದೆ ಅಂದರೆ ಬೆಳಗಿನ ಟೀ ಜೊತೆ ತಿಂಡಿ ಆಗೋಯ್ತು ಅದಾದಮೇಲೆ ಎರಡನೇ ಟೀ ನಂಗೆ ತುಂಬಾ ಇಷ್ಟ ಟೀ ಕಿಡ ಕುಡಿಯೋದಂದರೆ ಅಂದರೆ ಒಂದು ದಿನಕ್ಕೆ ಎಷ್ಟು ಸಲ ಟೀ ಯಾರಾದರೂ ಮಾಡಿಕೊಟ್ರೆ ನಾನು ಕುಡಿತಾ ಇರ್ತೀನಿ ಆದರೂ ನಾನೇ ಇದ್ದರೆ ಕೂಡ ನನಗೆ ಯಾವಾಗೆಲ್ಲ ಬೋರ್ ಆಗುತ್ತೋ ಟೈಮ್ ಇರುತ್ತೋ ನಾನು ಟೀ ಮಾಡ್ಕೊಂಡು ಕುಡಿತೀನಿ ನಿಮ್ಗೆ ಯಾರಿಗಾದ್ರೂ ಟೀ ಇಷ್ಟ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ನನ್ನ ರೀತಿಯೇ ತುಂಬ ಟೀ ಕುಡಿಯೋರಿದ್ರೆ ಎಲ್ಲರೂ ಹೇಳ್ತಾರೆ ಟೀ ಜಾಸ್ತಿ ಕುಡಿಬಾರ್ದದೇನಿದೆ ಅಂತ ಬಟ್ ಗೊತ್ತಿಲ್ಲ ನನಗೆ ಕೂಡ ಟೀ ಅಂದರೆ ತುಂಬಾ ಇಷ್ಟ ಯಾರಾದರೂ ನನಗೆ ಏನು ಸೆಖೆ ಇರಲಿ ಏನೇ ಇದರಲಿ ನಾನು ಆಫೀಸಿಂದ ಬಂದಾಗ ಕೂಡ ಮೊದಲು ಟೀ ಮಾಡಿಕೊಂಡು ಕುಡಿತೀನಿ ಸೆಖೆಯಲ್ಲಿ ಕೂಡ ಸೊ ಪ್ರೆಗ್ನೆಂಟ್ ಇದ್ದಾಗೆ ತುಂಬ ಜನ ಹೇಳ್ತಾ ಇದ್ರು ಟೀ ಜಾಸ್ತಿ ಕುಡಿಬಾರ್ದು ಅಂತ ಬಟ್ ನಂಗೆ ಟೀ ಕುಡಿದೆ ಇದ್ರೆ ಆಗ್ತಾನೆ ಇರಲಿಲ್ಲ ನಂಗೆ ಟೀನೇ ಬೇಕು ಯಾವಾಗಲೂ ಸೊ ನಾನು ಟೀ ಕುಡಿತಾ ಇದ್ದೆ ಫುಲ್ ಮೊದಲಿಂದ ಇಲ್ಲಿ ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಮೆಂತ್ಯ ಹಾಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ಕಾಳು ಮೆಂತ್ಯ ಸಾಕು ಇಲ್ಲಾಂದರೆ ಕೈ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರನೇ ಸ್ವಲ್ಪನೇ ಮೆಂತ್ಯ ಹಾಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಕಾಯಿ ಎಲ್ಲ ಚೆನ್ನಾಗಿ ಹೆರ್ದು ಇಟ್ಬಿಟ್ಟಿದ್ದೀನಿ ಅಂದರೆ ಅಲ್ಲಿ ಅರ್ಧ ಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಮೆಣಸಿನ್ಕಾಯಿ ಇದ್ದೀನಿ ಒಂದು ಏಳೆಂಟು ಮೆಣಸಿನ್ಕಾಯಿ ಹಾಕಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಅದಾದ್ಮೇಲೆ ನಾನಿಲ್ಲಿ ಕೊತ್ತಂಬರಿ ಬೀಜನ ಹಾಕೊಳ್ತಾ ಇದ್ದೀನಿ ಒಂದೆರಡು ಚಮಚ ಕೊತ್ತಂಬರಿ ಬೀಜ ಹಾಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀನು ಸಾರು ತಿನ್ನಲಿಕ್ಕೆ ತುಂಬಾ ಸೀರಿಯಸ್ಲಿ ಖಾರ ಖಾರವಾಗಿರಬೇಕು ಖಾರಖಾರವಾಗಿ ಮತ್ತು ಸ್ವಲ್ಪ ಹುಳಿ ಹುಳಿ ಆಗಿರಬೇಕು ಈ ಬಂಗಡೆ ಏನಿರುತ್ತಲ್ವ ಅದು ಖಾರ ಖಾರ ಆಗಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ತಿನ್ನಲಿಕ್ಕೆ ಅದು ಬಿಸಿ ಬಿಸಿ ಸ್ಪೆಷಲಿ ಕೊಚ್ಚಕ್ಕಿ ಅಂದರೆ ಎಲ್ಲ ಇರುತ್ತಲ್ವ ಬಾಯ್ಲ್ಡ್ ರೈಸ್ ಅದ್ರ ಜೊತೆ ತಿನ್ನಲಿಕ್ಕಂತೂ ಸಖತ್ತಾಗಿರುತ್ತೆ ಬಟ್ ಇಲ್ಲಿ ಇರಲಿಲ್ಲ ನನ್ನ ಹತ್ರ ಸೊ ನಾನು ಅದಕ್ಕೇನೆ ಬಾಸ್ಮತಿ ರೈಸ್ ಮಾಡಿದ್ದೀನಿ ಇವತ್ತು ಇದು ಫಿಶ್ ಫಿಶ್ಗೆ ಎಲ್ಲ ಮಸಾಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಕಾಯಿಗೆ ನಾನು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಈ ಕಡೆ ಇದನ್ನು ನಾನು ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಎಷ್ಟು ಕೆಲಸ ಆಗುತ್ತೆ ಅಂದರೆ ಒಂದೇ ಕಡೆ ಎಲ್ಲ ಕೆಲಸ ಮಾಡ್ಕೊಂಡು ಇಡ್ತೀನಿ ಅಂದರೆ ನೋಡ್ಬೋದು ಆ ಕಡೆ ಟೀ ಆಗ್ತಾಯಿದೆ ಈ ಕಡೆ ಮಸಾಲ ರೆಡಿ ಆಗ್ತಾಯಿದೆ ಆ ಕಡೆ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಸೊ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಲಿ ಅಷ್ಟು ತನಕ ನಾನು ಈರುಳ್ಳಿ ಕೂಡ ಕಟ್ ಮಾಡ್ತೀನಿ ಸಾರಿಗೆ ಅಂತ ನಂಗೆ ಏನಂದರೆ ನನಗೆ ಮಧ್ಯಾಹ್ನದ ನಂತರ ಕೆಲಸ ಮಾ ಇರುತ್ತೆ ಆಫೀಸ್ದು ಕೆಲಸ ನಾನು ಸೆಕೆಂಡ್ ಶಿಫ್ಟ್ ತೊಗೊಂಡಿದ್ದೀನಿ ಸೊ ಅದಕ್ಕೋಸ್ಕರನೇ ಏನಾಗುತ್ತೆ ನಂಗೆ ಮಧ್ಯಾಹ್ನದ ಒಳಗಡೆ ನಂಗೆಲ್ಲ ಕೆಲಸ ಮಾಡಿ ಫಿನಿಶ್ ಮಾಡಿರಬೇಕಾಗತ್ತೆ ಅಂದರೆ ನಾನು ರಾತ್ರಿಗೆ ಬೇರೆ ಅಡುಗೆ ಮಾಡಲ್ಲ ಮಧ್ಯಾಹ್ನ ಏನು ಮಾಡ್ತೀನೋ ಅದನ್ನೇ ರಾತ್ರಿ ಕೂಡ ತಿಂತೀನಿ ಸೊ ಅದಕ್ಕೆ ನಾನು ಮಧ್ಯಾಹ್ನನೇ ಸ್ವಲ್ಪ ಎರಡು ಟೈಮ್ಗೆ ಆಗುವಷ್ಟು ಅಡುಗೆ ಮಾಡಿಟ್ಕೊಳ್ತೀನಿ ಮತ್ತು ಬೆಳಿಗ್ಗೆ ಎದ್ದುಬಿಟ್ಟು ಅಡುಗೆ ಮಾಡಿ ತಿಂಡಿ ಮಾಡಿ ಬಟ್ಟೆ ಒಗೆದನ್ನೆಲ್ಲ ಆಮೇಲೆ ಮಗಳನ್ನು ಅವಳಿಗೆ ಬೇರೆ ತಿಂಡಿ ಅವಳಿಗೆ ಸ್ನಾನ ಮಾಡಿಸೋದು ಅದರಲ್ಲೇ ಎಲ್ಲ ತುಂಬ ಟೈಮ್ ಆಗುತ್ತೆ ಸೊ ಅದೇ ಎಲ್ಲ ಬೇಗ ಬೇಗ ಮಾಡ್ಕೊಂಡು ಬಿಡ್ತೀನಿ ಅವಳು ಆಟ ಆಡ್ತಿದ್ದಾಗ ನಾನು ಇದನ್ನೆಲ್ಲ ಬೇಗ ಬೇಗ ಮಾಡ್ತೀನಿ ಅಂದರೆ ಈ ಕಡೆ ಸಾರು ಅನ್ನ ಅದೆಲ್ಲ ಇರ್ತೀನಿ ಅವಳು ಆಟ ಆಡ್ಕೊಂಡಿದ್ದಾಗ ಆಮೇಲೆ ಏನಂದ್ರೆ ಅವಳು ಮತ್ತೆ ಮಾಡಲಿಕ್ಕೆ ಕೊಡೋದಿಲ್ಲ ಸೊ ಅದಕ್ಕೋಸ್ಕರನೇ ಇಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿಗೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕಿದ್ದೀನಿ ಒಂದರ್ಧ ಮತ್ತೆ ಹುಣಸೆ ಹಣ್ಣು ನಾನು ಹುಣ್ಸೆ ಹಣ್ಣು ಖಾಲಿ ಆಗೋಯ್ತು ಸೊ ಸ್ವಲ್ಪನೇ ಇತ್ತು ಬಟ್ ಇಷ್ಟು ಹಾಕೊಳ್ಳಿ ಪರವಾಗಿಲ್ಲ ಒಂದೆರಡು ಎರಡು ಚಮಚದಷ್ಟು ಹುಳಿ ಇರಬೇಕು ಇದು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಂದ್ರೆ ಹುಳಿ ಇಷ್ಟನೋ ಅವ್ರದ್ದು ಮತ್ತೆ ಜಾಸ್ತಿ ಹುಳಿ ಹಾಕೊಳ್ಳಕ್ ಹೋಗಬೇಡಿ ಮತ್ತೆ ಇದಕ್ಕೆ ಕಾಳು ಮೆಣಸು ಹಾಕ್ತಾರೆ ಬಟ್ ನಾನಿಲ್ಲಿ ಕಾಳು ಮೆಣಸಿನ ಪೌಡರ್ ಇದೆ ನನ್ನ ಹತ್ರ ಸೊ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಅದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಚೆನ್ನಾಗಿ ರುಬ್ಕೊಳ್ಬೇಕು ಇದನ್ನು ತುಂಬ ಚೆನ್ನಾಗಿ ಫೈನ್ ಪೇಸ್ಟಾಗಿ ಬರಬೇಕು ಒಂದು ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಹಾಕೊಳ್ಳಿ ಈ ಮಸಾಲೆಗೆ ತುಂಬ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ಆ ಕಡೆ ಟೀ ಕೂಡ ಆಗೋಯ್ತು ಸೊ ನಾನು ಟೀ ಹಾಕಿಬಿಟ್ಟು ಇದು ಮಸಾಲೆನ ರುಬ್ಕೊಂಡು ಬಿಡ್ತೀನಿ ಆಮೇಲೆ ಟೀ ಕುಡ್ದಾದ್ಮೇಲೆ ನಾನು ಮತ್ತೆ ಬರ್ತೀನಿ ಅಡುಗೆ ಮನೆಗೆ ಅಡುಗೆ ಮಾಡಲಿಕ್ಕೆ ಸೊಲ್ ಆಗೋ ತನಕ ಟೀ ಕುಡಿಯೋ ತನಕ ಮಸಾಲೆ ರುಬ್ಬಿ ಇಟ್ಬಿಡ್ತೀನಿ ಸೊಲ್ಪ ಟೀ ಆಗೋಗಿದೆ ಟೀ ಕುಡಿಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ತನಕ ನಾನು ಮಸಾಲೆ ಆಗೋಯ್ತು ರುಬ್ಬಿ ಇಟ್ಕೊಳ್ತೀನಿ ಇಲ್ಲಿ ನಾನು ಟೀ ತಗೊಂಡ್ ಹೋಗ್ತಾ ಇದ್ದೀನಿ ಕುಡಿಲಿಕ್ಕೆ ಮಗ್ಳು ಅವಳು ಇವಾಗ ತುಂಬಾ ಭಯ ಆಗುತ್ತೆ ಅವಳು ಬಿಸಿ ಏನು ನೋಡಲ್ಲ ಎಲ್ಲ ಮುಟ್ಟ ಹೋಗ್ತಾಳೆ ಸೊ ಅದಕ್ಕೋಸ್ಕರ ಸ್ವಲ್ಪ ಭಯ ಆಗುತ್ತೆ ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಆಕ್ಚುಲಿ ಈ ಟೈಮಲ್ಲಿ ಮಕ್ಕಳು ತುಂಬಾ ಕೇರ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಮೊದಲಿನ ತುಂಬಾ ಅದು ಅದು ತೆಗೆಯೋದು ಇದು ತೆಗೆಯೋದು ಎಲ್ಲ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರನೇ ಯಾಕಂದ್ರೆ ಇವಾಗ ಎದ್ದೇಳೋದು ಬೀಳೋದು ಎಲ್ಲ ತುಂಬಾ ಜಾಸ್ತಿ ಫಸ್ಟ್ ಆದ್ರೆ ಏನು ಸ್ವಲ್ಪ ಮಲಗಿರ್ತಾರೆ ಅಷ್ಟೊಂದು ನಡಿಲಿಕ್ಕೆ ಏನ್ ಬರಲ್ಲ ಸೊ ಅವಾಗ ಅಷ್ಟೊಂದು ಏನೆಲ್ಲ ತೆಗೆಯೋದಕ್ಕೆ ಹೋಗೋಲ್ಲ ಇವಾಗ ಬಿಸಿ ಚಹಾ ತಂದಿಟ್ಟಿದ್ರೆ ಮಕ್ಕಳಿಗೆ ಗೊತ್ತಾಗುತ್ತೆ ಅದು ಬಿಸಿ ಇದೆ ಮುಟ್ಬಾರ್ದು ಅಂತ ಅವ್ರು ಜಸ್ಟ್ ಮಕ್ಕಳೇನು ಜಸ್ಟ್ ಆಟ ಆಡೋದ್ರಲ್ಲಿರ್ತಾರೆ ಇರ್ತಾರೆ ಸೊ ತೆಗೆಯೋ ಅಂತ ಹೋಗ್ತಾರೆ ಸೊ ಅದೆಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗತ್ತೆ ನಮಗೇನೆ ಆಮೇಲೆ ಮಕ್ಕಳಿಗೆ ಎಲ್ಲರೂ ಬೈಲಿಕ್ಕೆ ಹೋಗ್ತಾರೆ ಹೋಗ್ತಾರೆ ಸೊ ಅದೆಲ್ಲ ತಪ್ಪು ಆ್ಯಕ್ಚುಲಿ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಅದೇನು ಬಿಸಿ ಇದೆ ಇವ್ರ ಅಂದ್ರೆ ಏನೂ ಗೊತ್ತಾಗಲ್ಲ ನಾ ನಾವು ನಮ್ ಜಾಗ್ರತೆ ಮಾಡ್ಕೊಳ್ಬೇಕು ಅಂದ್ರೆ ಆ ರೀತಿ ಎಲ್ಲ ಇಡಬಾರ್ದು ಮಕ್ಕಳಿದ್ದಾಗ ಎಲ್ಲ ಸೊ ಇಲ್ಲಿ ರಸಕ್ಕೆ ಸಾರಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಸೊ ನೀರು ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಸೊ ಫಸ್ಟಿಗೆ ಏನಂದರೆ ಇದೇ ಚೆನ್ನಾಗಿ ಬೇಯಬೇಕು ಅಂದರೆ ಇದೇನು ಮಸಾಲೆ ಏನಿದೆ ಅಲ್ವ ಇದು ಚೆನ್ನಾಗಿ ಅದಾದ ಅದಾದಮೇಲೆ ಫಿಶ್ ಹಾಕ್ಕೊಳ್ಬೇಕು ಸೊ ಇದಕ್ಕೆ ನಾನು ಆನಿಯನ್ ಏನು ಮತ್ತೊಂದು ಅರ್ಧ ಪೀಸ್ ಚಿಕ್ಕದ ಅರ್ಧ ಪೀಸ್ ಇದೆ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಇದಕ್ಕೆ ನಾವು ಶುಂಠಿ ಶುಂಠಿ ಕೂಡ ಹಾಕ್ಕೊಳ್ಬೇಕು ಶುಂಠಿನ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಸಿಮೆಣಸಿನ್ಕಾಯಿ ವೇಳೆ ಖಾರ ಕಡಿಮೆ ಅನಿಸಿದರೆ ನೀವು ಖಂಡಿತವಾಗ್ಲೂ ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಆ ಬಂದ್ಬಿಡುತ್ತೆ ಸೊ ಇಲ್ಲಿ ನಾನಿವಾಗ ಹಸಿಮೆಣಸಿನಕಾಯಿ ಮತ್ತೆ ಶುಂಠಿನ ಹಾಕ್ಕೊಳ್ತೀನಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ ನಾನು ಮೀನಿಗೆಲ್ಲ ಉಪ್ಪಾಕಿ ಇಟ್ಕೊಳೋದಕ್ ಹೋಗ್ಲಿಲ್ಲ ಯಾಕಂದ್ರೆ ನಾವಿವಾಗ ಕೂಡಲೇ ಮಾಡ್ತೀವಲ್ವಾ ಮತ್ತೆ ಅದಕ್ಕೆ ಉಪ್ಪು ಹಾಕೊಂಡು ಇಟ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ನಾನು ಮೀನಿಗೆ ಸೊ ಇಲ್ಲಿ ಸಾರು ಆಲ್ಮೋಸ್ಟ್ ರೆಡಿಯಾಗಿದೆ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಮಳೆಗಾಲದಲ್ಲಿ ಬಿಸಿ ಬಿಸಿ ಮೀನು ಸಾರು ಮೀನು ಫ್ರೈ ಮಾಡ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ವಾವ್ ತುಂಬ ಚೆನ್ನಾಗಿರುತ್ತೆ ಆದರೆ ಕೆಲಸ ಎಲ್ಲ ಇರಬಾರ್ದು ನನಗಾಗನ್ಸುತ್ತೆ ಒಂದೊಂದು ಸಲ ಅಂದರೆ ಏನು ಕೆಲಸ ಇಲ್ಲದೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಬಿಸಿ ಬಿಸಿ ಎಲ್ಲ ಮಾಡಿ ತಿನ್ನಲಿಕ್ಕೆ ಆದರೆ ಮಳೆಗಾಲದಲ್ಲಿ ಹೊರಗಡೆ ಕೆಲಸಕ್ಕೆಲ್ಲ ಹೋಗೋರಿಗೆ ತುಂಬ ರಗಳೆ ಆಗುತ್ತೆ ಅಂದರೆ ಮನೆಯೆಲ್ಲ ಇದ್ದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಬಟ್ ಹೊರಗಡೆ ಎಲ್ಲ ಹೋಗೋರಿಗೆ ಎಷ್ಟು ರಗಳೆ ಅಂದರೆ ಅಂದರೆ ಕೊಡೆ ಹಿಡ್ಕೊಂಡು ಕೆಲಸಕ್ಕೆಲ್ಲ ಹೋಗಲಿಕ್ಕೆ ಇಲ್ಲ ತುಂಬ ಮಳೆ ಬಂದು ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟು ಮತ್ತೆ ಅಂದರೆ ತುಂಬ ನಂಗಂತೂ ತುಂಬ ಇರಿಟೇಷನ್ ಆಗುತ್ತೆ ಅಂದರೆ ಮಳೆಗಾಲ ಸ್ವಲ್ಪ ಕಳೆಯೋ ತನಕ ಸ್ಟಾರ್ಟಿಂಗಲ್ಲಿ ತುಂಬ ಖುಷಿ ಆಗುತ್ತೆ ಮಳೆಯಲ್ಲಿ ಒಂದು ವೇಳೆ ಕೊಡೆ ಎಲ್ಲ ನೆನ್ ಮರೆತೋದ್ರೆ ಫುಲ್ ಒದ್ದೆ ಆಗಿಬಿಡ್ತೀವಿ ಸೊ ಅದೆಲ್ಲ ತುಂಬ ಇರುತ್ತೆ ಮಳೆಗಾಲದಲ್ಲಿ ಮನೆಯಲ್ಲೇ ಕೂತ್ಕೊಂಡಿದ್ರೆ ಮಳೆಗಾಲ ತುಂಬ ಖುಷಿಯಾಗುತ್ತೆ ತುಂಬ ಎಂಜಾಯ್ ಮಾಡ್ಬೋದು ನಾನು ಎಷ್ಟೊಂದು ಹಪ್ಪಳ ಮಾಡಿದ್ದೀನಿ ಎಲ್ಲ ತಿನ್ನಬೇಕು ಅಂದರೆ ಈ ಸಲ ಏನು ಲಾಕ್ಡೌನ್ ಇತ್ತಲ್ವ ಸೊ ನಂಗೆ ತುಂಬ ಟೈಮ್ ಇತ್ತು ಅದಕ್ಕೋಸ್ಕರನೇ ನಾನು ಫುಲ್ ಹಪ್ಪಳ ಬೇರೆ ಬೇರೆ ರೀತಿ ತುಂಬ ಹಪ್ಪಳ ಮಾಡಿ ಇಟ್ಟಿದ್ದೀನಿ ನಾನು ಬೇರೆ ಬೇರೆ ರೀತಿ ಹಪ್ಪಳ ಮಾಡಿದ್ದೀನಿ ಸೊ ಮಳೆಗಾಲದಲ್ಲಿ ತಿನ್ಬೇಕಂತ ಬಟ್ ನೋಡ್ತೀನಿ ಆಫೀಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಸ್ಟಾರ್ಟ್ ಆದ್ಮೇಲೆ ಏನು ಮಾಡೋದಕ್ಕಾಗಲ್ಲ ಆಪ್ಷನ್ ಇಲ್ಲ ಹೋಗಲೇಬೇಕಾಗತ್ತೆ ಯಾವುದೇ ಸಿಚುವೇಶನ್ ಇದ್ದರೂ ಬಟ್ ಇಲ್ಲಿ ಮುಂಬೈಯಲ್ಲಿ ತುಂಬ ವರ್ಡ್ಸ್ ಸಿಚುವೇಶನ್ ಇದೆ ನಮ್ಮ ಏರಿಯಾದಲ್ಲಿ ಕೂಡ ತುಂಬಾನೇ ಜಾಸ್ತಿ ಆಗಿದೆ ಮೊನ್ನೆ ಅಷ್ಟೇ ನಮ್ಮ ಪಕ್ಕದ ಮನೆಯವ್ರಿಗೆ ಕೊರೋನಾ ಆಗಿದೆ ಅಹ್ ಸೊ ಅವರು ಫ್ಯಾಮಿಲಿ ಫಿಫ್ ಫಿಫ್ಟೀನ್ ಮಂದಿ ಇದ್ದಾರೆ ಅವ್ರ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಯು ಪಿ ಅವರು ಉತ್ತರ ಪ್ರದೇಶವರು ಐ ಹದಿನೈದು ಜನ ಇದ್ದಾರೆ ಅವ್ರ ಮನೆಯಲ್ಲಿ ಮಕ್ಕಳೆಲ್ಲ ಸೇರಿ ಉತ್ತರ ಪ್ರದೇಶದಲ್ಲಿ ಏನಂದ್ರೆ ಅವ್ರ್ದೆಲ್ಲ ಜಾಯಿಂಟ್ ಫ್ಯಾಮ್ಲಿನ ನಾರ್ಮಲಿ ಇರುತ್ತೆ ಅಂದ್ರೆ ಅತ್ತೆ ಮಾವ ಮಕ್ಕಳು ಸೊಸೆ ಎಲ್ಲರೂ ಇದ್ದಾರೆ ಅವ್ರ ಮನೆಯಲ್ಲಿ ಸೊ ಅವ್ರನ್ನೆಲ್ಲ ಕ್ವಾರಂಟೈನ್ಗೆ ಕರ್ಕೊಂಡು ಹೋಗಿದ್ದಾರೆ ಮಾವನ್ಗೆ ಆಗಿತ್ತು ಅವ್ರ ಮನೆಯಲ್ಲಿ ಸೊ ಅವರೆಲ್ಲ ವಾಪಸ್ ಬಂದುಬಿಟ್ರು ಅಂದ್ರೆ ಅವ್ರಿಗೆ ಅವ್ರದ್ದೆಲ್ಲ ರಿಪೋರ್ಟ್ ನೆಗೆಟಿವ್ ಬಂತಂತೆ ಅವ್ರು ನೀನು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂದರೆ ಸ್ವಲ್ಪ ಏಜ್ ಆಗಿದೆ ಅವ್ರಿಗೆ ಅವ್ರ ಮಾವ ಅಂದರೆ ಏನು ನಮ್ಮ ಪಕ್ಕದ ಮನೇಲಿ ಇದ್ದಾರಲ್ಲೋ ಅವ್ರಿಗೆ ಅವ್ರಿಗೆ ಆದ್ಮೇಲಂತೂ ನಂಗೆ ಎಷ್ಟು ಭಯ ಆಗ್ತಾ ಇದೆ ಅಂದರೆ ತುಂಬಾ ಭಯ ಆಗ್ತಾ ಇದೆ ಹೊರಗಡೆ ಹೋಗ್ಲಿಕ್ಕೆ ಯಾಕಂದ್ರೆ ನಾವೇನು ಅಂದ್ಕೊಂತೀವಿ ಹಾ ಲಾಕ್ಡೌನ್ ಇದೆ ಪರವಾಗಿಲ್ಲ ಹೊರಗಡೆ ಎಲ್ಲ ಹೋಗ್ಬಾರ್ದು ಬಟ್ ಪಕ್ಕದ ಮನೇಲೆಲ್ಲ ನಡೀತದೆ ಅಂತೆಲ್ಲ ನಾವು ಅಂದ್ಕೊಳ್ತೀವಿ ಬಟ್ ನಮ್ಗೇನೋ ಗೊತ್ತಾಗದ ಗೊತ್ತಾಗಲ್ಲ ನಾವೆಷ್ಟೇ ಕೇರ್ ಮಾಡ್ಕೊಳ್ಳಿ ಬಟ್ ಎಲ್ಲರೂ ಅಷ್ಟು ಕೇರ್ ಮಾಡ್ತಾರಂತೇನಿಲ್ಲ ಇವಾಗ ನಾವು ಎಲ್ಲಿಗಾದರೂ ಹೋಗಿ ಬಂದರೆ ಸ್ನಾನ ಮಾಡ್ತೀವಿ ಕೈ ತೊಳಿತೀವಿ ಎಲ್ಲ ಮಾಡ್ತೀವಿ ಬಟ್ ಎಲ್ಲರೂ ಅಲ್ವಾ ಸೊ ಅದಕ್ಕೋಸ್ಕರನೇ ಇದೆಲ್ಲ ಆಗುತ್ತೆ ಮತ್ತು ನಮಗೇನು ಅನ್ಸುತ್ತೆ ಹಾಂ ಇವರು ನಮ್ಮ ಪಕ್ಕದ ಮನೆಯವರೇ ಅಲ್ವಾ ಇವ್ರು ನಮ್ಮ ರಿಲೇಟಿವ್ಸ್ ಅಲ್ವಾ ಅಲ್ಲಿಗೆಲ್ಲ ಹೋಗ್ಬೋದು ಅಂತ ಬಟ್ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಪ್ಲೀಸ್ ಯಾ ಎಲ್ಲೂ ಕಳಿಸ್ಬೇಡಿ ಯಾವ ಪಕ್ಕದ ಮನೆಯಲ್ಲೂ ಕಳಿಸ್ಬೇಡಿ ಎಲ್ಲಿಗೂ ಬೇಡ ನಿಮ್ಮ ಮನೆಯಲ್ಲೇ ಇಟ್ಕೊಂಡೆ ನೀವೇ ಆಟ ಆಡಿಸಿ ಮಕ್ಕಳ ಜೊತೆ ಆಟ ಆಡಿ ನೀವೇ ಟೈಮ್ ಸ್ಪೆಂಡ್ ಮಾಡಿ ಯಾಕಂದರೆ ಇದು ಈ ಸಿಚುವೇಶನ್ ಅಂದರೆ ನಮಗೇನ ನಂಬಿಕೆ ಇರಲ್ಲ ಯಾರು ಅಂದ್ರೆ ಯಾರ್ ಯಾವ ರೀತಿ ಕೇರ್ ಮಾಡ್ತಾರೆ ಮೇನ್ ಆಗೇನಂದ್ರೆ ಸಿಮ್ಟಮ್ಸ್ ಏನ್ ಕೂಡ ಇರಲ್ಲ ಮತ್ತು ನಾರ್ಮಲ್ ಜ್ವರ ಬಂದ ಕೂಡಲೇ ನಾರ್ಮಲ್ ಸ್ವಲ್ಪ ಥಂಡಿ ಆದ ಕೂಡಲೇ ನಾವು ಯಾರೂ ಏನು ಹೋಗಲ್ಲ ಅಂದರೆ ಕೊರೋನಾ ಇರ್ಬೋದು ಅಂತ ಯಾರಿಗೇನು ಡೌಟ್ ಬರಲ್ಲ ಬಟ್ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ನಾರ್ಮಲ್ ಜ್ವರ ಇದ್ದವ್ರಿಗೂ ಕೂಡ ಇರಬಹುದು ಅಂತ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಕೆಲವರು ನಾರ್ಮಲ್ ಏನಾದರೂ ಕೋಲ್ಡ್ ಏನಾದರೂ ತಿಂದು ಕೂಡಲೇ ಅವ್ರಿಗೆ ಕೋಲ್ಡ್ ಆಗಿಬಿಟ್ಟು ಬಿಡುತ್ತೆ ಬಟ್ ಇನ್ನು ಕೆಲವ್ರಿಗೆ ಕೊರೋನಾದಿಂದ ಕೋಲ್ಡ್ ಮತ್ತು ಜ್ವರ ಶುರು ಆಗಿಬಿಡತ್ತಂತೆ ಸೊ ಅದೆಲ್ಲ ಏನು ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಎಲ್ಲಿ ತನಕ ಇದ್ರೆ ವ್ಯಾಕ್ಸಿನ್ ಎಲ್ಲ ರೆಡಿ ಆಗಲ್ವು ಎಲ್ಲಿ ತನಕ ಇದೆಲ್ಲ ಕ್ಲಿಯರ್ ಆಗಲ್ವೋ ಸೊ ನಿಮ್ಮ ಮಕ್ಕಳು ಮತ್ತು ಏಜ್ ಆದವ್ರು ಯಾರಾದರೂ ಇದ್ದರೆ ಮನೆಯಲ್ಲೇ ಇರಲಿಕ್ಕೆ ಹೇಳಿ ನಮಗೆ ಸೇಫ್ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಮತ್ತೆ ಏನೂ ಇಲ್ಲ ಇಲ್ಲಿ ನಾನು ಸ್ನಾನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಒಗೆದು ನನ್ನ ಸ್ನಾನ ಆಗಿದೆ ನೆಲ ಎಲ್ಲ ಒರೆಸ್ಬಿಟ್ಟು ಮತ್ತೆ ಬಂದಿದ್ದೀನಿ ಕಿಚನ್ಗೆ ಸಾರು ಕೂಡ ರೆಡಿಯಾಗಿದೆ ಅನ್ನ ಕೂಡ ಆಗೋದು ಸೊ ಇವಾಗ ಫಿಶ್ ಫ್ರೈ ಮಾಡ್ತಾ ನನ್ನ ಮಗಳಿಗೆ ಮಾತಾಡ್ಬೇಕಂತೆ ಸೊ ಇವಾಗ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಆಕ್ಚುಲಿ ಫಿಶ್ ಫ್ರೈ ಮಾಡುವಾಗ ನನ್ಗೆ ನೆನಪಾಯಿತು ನಮ್ಮ ಮನೆಯಲ್ಲಿ ರವೆ ಇಲ್ಲ ಅಂತ ನಿಮ್ ಜೊತೆನೂ ಆಗುತ್ತಾ ಫ್ರೆಂಡ್ಸ್ ಈ ರೀತಿ ಎಲ್ಲ ಅಂದ್ರೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಬಟ್ ಒಂದೊಂದ್ಸಲ ಏನಾದ್ರೂ ಮನೇಲಿ ಇರಲ್ಲ ಸೊ ಎಲ್ಲ ಟೈಮ್ ಏನು ಎಲ್ಲ ಇರುತ್ತೆ ಅಂತ ನಾನು ನಾರ್ಮಲ್ ನಿಮಗೆ ನನ್ನ ರುಟೀನ್ ಏನಿದೆಯೋ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ರವೆ ಇಲ್ಲದೇ ಇದ್ದರೆ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇದ್ದೀನಿ ಈ ರೀತಿ ಫಸ್ಟ್ ಫಸ್ಟ್ ಅಲ್ಲ ಮೊದಲು ಕೂಡ ಆಗೋಗಿದೆ ಅಂದರೆ ರವೆ ಇಲ್ಲದೆ ಇದ್ದರೆ ಒಂದು ಸಲ ಮೈದಾ ಹಿಟ್ಟು ಹಾಕ್ಕೊಳ್ತೀನಿ ಇಲ್ಲಾಂದರೆ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ಇಲ್ಲಾಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಏನೇ ಹಾಕ್ಕೊಳ್ಳಿ ನೀವು ಪರವಾಗಿಲ್ಲ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ ರವೆನೇ ಬೇಕಂತೇನಿಲ್ಲ ನಾವು ಮಂಗ್ಳೂರವ್ರು ಏನಂದರೆ ನಾರ್ಮಲಿ ರವೆ ಫ್ರೈಯೇ ಮಾಡ್ತೀವಿ ಸೊ ಅದಕ್ಕೋಸ್ಕರನೇ ಮೇನ್ ಅಂದರೆ ನಮಗೆ ರವೆನೇ ಬೇಕಾಗುತ್ತೆ ಬಟ್ ಪರವಾಗಿಲ್ಲ ನಾನಿವತ್ತು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅದೇ ನಾನು ನಿಮ್ಗೆ ಹೇಳೋದಾಗಿ ನಾನು ಏನು ನಾರ್ಮಲಿ ಏನು ಮಾಡ್ತೀನೋ ಅದನ್ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ಏನು ತೋರಿಸ್ತಾ ಇಲ್ಲ ಮತ್ತು ಸ್ವಲ್ಪ ಶೋ ಆಫ್ ಏನು ಮಾಡ್ತಾ ಇಲ್ಲ ಇವಾಗ ರವೆ ಇಲ್ಲ ಅಂತ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಅದೇ ರೀತಿ ನಾನೆಲ್ಲ ಅಂದರೆ ಇದು ನನ್ನ ನಾರ್ಮಲ್ ರುಟೀನ್ ನನ್ನ ಡೈಲಿ ರುಟೀನ್ ಇದೇ ಇದೆ ಇರುತ್ತೆ ತುಂಬ ಅಡುಗೆಯಲ್ಲಿ ಬೇರೆ ಬೇರೆ ರೆಸಿಪೀಸ್ ಇರುತ್ತೆ ಬಟ್ ನಾರ್ಮಲಿ ನನ್ನ ರೂಟೀನ್ ಇದೇ ಆಗಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಬೇಗ ಬೇಗ ಎಲ್ಲ ಮಾಡಿಡಬೇಕಾಗತ್ತೆ ಸೊ ಇದೇ ರೂಟೀನ್ನ ನಾನು ಫಾಲೋ ಮಾಡ್ತೀನಿ ಯಾಕಂದರೆ ನಂಗೆ ಟೈಮ್ ಕೂಡ ಸೇವ್ ಮಾಡ್ಕೊಳ್ಬೇಕು ನಾನು ಮನೆಯಲ್ಲೇ ಇದ್ರೆ ಮೇ ಬಿ ನಾನು ಸಂಜೆ ಬೇರೆ ಏನಾದರೂ ತಿಂಡಿ ಮಾಡೋದಿಲ್ಲ ಸಂಜೆ ಏನಾದರೂ ಬೇರೆ ಡಿನ್ನರ್ಗೆ ಮಾಡ್ತಾ ಇದ್ದೆ ಬಟ್ ಆಫೀಸ್ ಇರೋದ್ರಿಂದ ನಾನು ಅದೆಲ್ಲ ಮಾಡಲಿಕ್ಕೆ ನಂಗೆ ಟೈಮ್ ಸಿಗೋಲ್ಲ ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ನಿಮ್ಗೆ ಇಷ್ಟ ಅದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ